ಸ್ವಲ್ಪ ಜೀರಿಗೆ ಅಂದರೆ ಸರಿ ಅಜ್ಜಿವನಾದರೂ ಸರಿ ಈ ಥರ ಉಜ್ಜಿಬಿಟ್ಟು ಹಾಕೋಬೇಕು. ಆಮೇಲೆ ಒಂದು ಸ್ವಲ್ಪ ಕಸ್ತೂರಿ ಮೆಂತ್ಯ ಉಜ್ಜಿ ಹಾಕಂದ್ರೆ ಪೌಡರ್ ಆಗುತ್ತೆ. ಇದು ಗರಂ ಮಸಾಲ ಪೌಡ್ರು, ಧನಿಯಾ ಪೌಡ್ರು, ಇದು ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಚಮಚ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು, ಆಮೇಲೆ ನೀರು ಹಾಕೊಳ್ಳೋಣ. ಇದೆಲ್ಲ ಮಿಕ್ಸ್ ಆಗಬೇಕು. ಉಪ್ಪು ನಾನು ಜೀರಿಗೆ ಹಾಕಿದ್ದೀನಿ, ಬೇಕಾದರೆ ಅಜ್ವಾನ್ ಹಾಕೋಬೋದು, ಚೂರೇ ಚೂರು ಹಿಂಗೆ ಹಾಕೊಳ್ತೀನಿ ನಾನು. ಕಾಲು ಚಮಚ ಅಷ್ಟು ಹಿಂಗೆ ಹಾಕಿದ್ದೀನಿ. ನೋಡಿ ಲೆವೆಲ್ ಕಲಿಸಿದೀನಿ ನಾನು, ಒನ್ ಅವರ್ ಹಿಂಗೆ ಮುಚ್ಚಿಟ್ಬಿಡ್ತೀನಿ. ನಾನು ಎಣ್ಣೆ ಮುಂಚೆನೆ ಹಾಕಿದ್ದೀನಿ ಮಿಕ್ಸ್ ಮಾಡೋದಕ್ಕೆ, ಹಂಗಾಗಿ ಇವಾಗ ಮತ್ತೆ ಏನೂ ಹಾಕಲ್ಲ. ಚೆನ್ನಾಗಿ ಎಷ್ಟು ನಾವು ಹಿಂಗೆ ಇದು ಚೆನ್ನಾಗಿ ಬಿಸಿದಷ್ಟು ಚೆನ್ನಾಗಿ ಬರುತ್ತೆ. ನಾನು ಇದನ್ನ ಮಾಡಿ ಇವಾಗ ಒನ್ ಅವರ್ ಮುಗಿಸ್ತೀನಿ ನಾನು. ಎಣ್ಣೆ ಇಟ್ಟಿದ್ದೀನಿ, ಇವಾಗ ಒಂದು ಸ್ವಲ್ಪ ಸೋಪ್ ಹಾಕ್ತೀನಿ. ತರಕಾರಿ ಬೇಕಾದ್ರೆ ಹಾಕೋದು ನನ್ನ ಕಬ್ಬಡಿ ಸೊಪ್ಪು ಈರುಳ್ಳಿ ಮಾಡ್ತಾ ಇದ್ದೀನಿ. ಮಿಕ್ಸಿಲಾದ್ರೆ ಸಾಕಿದ್ದೀನಿ ಮತ್ತು ಸ್ವಲ್ಪ ತುಪ್ಪ ಹಾಕಿದ್ದೀನಿ. ನಾನು ಕಬ್ಬಡಿ ಸೊಪ್ಪು ಹಾಕಿದ್ದೀನಿ, ಅದು ಮಿಕ್ಸಡ್ ಆಗಬೇಕು. ಒಂಬತ್ತನಷ್ಟು ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ. ಒಳಗಡೆ ಇರುತ್ತಲ್ಲ ಹಂಗಾಗಿ ಮಸಾಲೆನೂ ಕೈ ಹಾಕಬೇಕು.
ಫ್ರೈ ಆದಮೇಲೆ ಇದನ್ನ ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಾರದ ಮೇಲೆ ಏನು ಮಾಡ್ಕೊಳ್ಳೋಣ. ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ತಿದ್ದೀನಿ, ಅದೇನು ಅಷ್ಟು ಗೊತ್ತಾಗಲ್ಲ, ಸಬ್ಬಕ್ಕಿ ಸೊಪ್ಪಿರೋದ್ರಿಂದ ನಾನು ಹಾಕಿದ್ದೀನಿ. ಒನ್ ಅವರ್ ಚೆನ್ನಾಗಿ ನೆಂದಿದೆ. ಇದನ್ನ ಎಷ್ಟು ಉಜ್ಜುತ್ತೀವಿ ಅಷ್ಟೂ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಸ್ವಲ್ಪ ನಾದಬೇಕು. ಇದಿಷ್ಟಪ್ಪಿಂದು ಮತ್ತು ಹಿಟ್ಟು ಎರಡೂ ಒಳ್ಳೆ ಸುವಾಸನೆ ಇದೆ ಸ್ನೇಹಿತರೆ. ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಪುರಿ ಫಸ್ಟಕ್ಕೆ ತಗೊಳ್ಳೋಣ. ಪೂರಿ ಇಟ್ಟು ಸ್ಟವ್ ಬಿಟ್ಟು ತೆಳ್ಳಿಗೆ ಫಸ್ಟು ಎಲ್ಲನೂ ಒತ್ತಿ ಇಟ್ಕೊಂಬಿಡೋಣ. ಇನ್ನೇನು ಜೀರಿಗೆ ಅದೆಲ್ಲ ಇದ್ರೆ ಏನು ಇದಾಗಲ್ಲ, ತೊಂದರೆ ಆಗಲ್ಲ, ಒತ್ತೋದಕ್ಕೆ ಬರುತ್ತೆ. ಸ್ವಲ್ಪ ತೆಳ್ಳಿಗೆ ಒತ್ಕೋಬೇಕು ಇದನ್ನು, ಇಲ್ಲಾಂದರೆ ಚೆನ್ನಾಗಿರಲ್ಲ, ಗರಿ ಗರಿಯಾಗಿ ಬರಲ್ಲ. ತೆಳ್ಳಿಗೆನೆ ಈ ಕಡೆಯಿಂದ ಆ ಕಡೆ ಕಾಣೋದ್ರೇ ಒತ್ಕೋಬೇಕು. ನಾನು ಒತ್ಕೋಬಿಡ್ಬೇಕು ಸ್ನೇಹಿತರೆ, ಒತ್ಕೋಬಿಟ್ರೆ ಸುಲಭ ಆಗುತ್ತೆ ನಮಗೆ. ನಮಗೆ ಎರಡು ಥರ ಮಡ್ಚೋದನ್ನು ತೋರಿಸ್ಕೊಡ್ತೀನಿ. ಈ ಥರ ಒಂದು ಹರಡ್ಕೋಬೋದು ಬೇಕಾದ್ರೆ. ಇನ್ನೊಂದಕ್ಕೆ ಇದು ಎಷ್ಟು ಹಿಡಿತದೆ ಅಷ್ಟನ್ನು ತುಂಬಿಸ್ಕೋಬೋದು. ನೋಡಿ ಈ ಥರ ಇದನ್ನ ಈ ಥರ ಬೇಕಾದ್ರೂ ಬಿಟ್ಕೋಬೋದು, ಇಲ್ಲಂದ್ರೆ ಈ ಥರ ಇದು ಇದಾಗಿ ಮಾಡ್ಕೋಬೋದು. ಉಬ್ಬಾಗಿದ್ರೆ ತುಳಿನಲ್ಲಿ ಬೇಯುತ್ತೆ, ಬೇಯಲ್ಲ ಅನ್ನೋದು ಇದಿರುತ್ತೆ. ಹಂಗಾಗಿ ನೋಡಿ ಈ ಥರ ಬೇಕಾದ್ರೆ ಮಾಡ್ಕೋಬೋದು. ಇನ್ನೊಂದು ಮರ್ಚಾದನ್ನ ತೋರಿಸ್ಕೊಡ್ತೀನಿ ನೋಡಿ. ಇದು ನಾನು ಹಿಂಗೆ ಹರಡ್ಕೊಂಡಿದ್ದೀವಲ್ಲ ಇದನ್ನು ನೋಡಿ, ಈ ಥರ ಆದ್ರೂ ಕ್ಲೋಸ್ ಮಾಡಿದ್ರೆ ಇದು ಬೇಗ ದೊಡ್ಡದಾಗುತ್ತೆ, ಕೆಲಸ ಬೇಗ ಆಗುತ್ತೆ. ಇದು ಅದು ರುಚಿಕರವಾಗೂ ಮಾಡಬೇಕು ಮತ್ತು ಟೈಮು ಸೇವ್ ಆಗಬೇಕಲ್ಲ ಹೆಣ್ಮಕ್ಳಿಗೆ, ಹಂಗಾಗಿ ಈ ಥರನೂ ಮಾಡ್ಕೋಬೋದು. ಇಟ್ಕೊಂಡಿದ್ದೀನಿ ನಾನು. ಇವಾಗ ಎಣ್ಣೆ ಕಾಯಿ ಹಾಕಿದ್ದೀನಿ. ಹಂಗೆ ಬೇಕಾದ್ರೆ ಇಡ್ಲಿ ಪಾತ್ರೆನಲ್ಲಿ ಸ್ಟೀಮಲ್ಲಿ ಬೇಯಿಸ್ಕೋಬೇಕು. ಇದು ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ. ಇದನ್ನೇ ಸ್ವಲ್ಪನೇ ಸಾಕಿದ್ದಕ್ಕೆ ನೋಡಿ ಇವಾಗ ಕಾಯ್ದಿದೆ. ಬಣ್ಣ ಬರಬೇಕು. ನಾವು ತೆಳ್ಳಿಗೆ ಹಾಕಿರೋದ್ರಿಂದ ಇಟ್ಟನ್ನ ಬೇಯಲ್ಲ ಅನ್ನುವಂಥದ್ದು ಏನಿಲ್ಲ, ಬೇಯುತ್ತೆ ಬೇಗ. ಸ್ವಲ್ಪ ಒಂಚೂರು ತೊಳ್ಳ ಥರ ಇರೋ ಆಗಿರೋದು ಊದುತ್ತೆ, ಇಲ್ಲಾಂದರೆ ಹಂಗೇನೇ ಆಗಿರುತ್ತೆ.
ಓದೋದಿಲ್ಲ. ಇದೇ ಓದಬೇಕು ಅನ್ನೋಂತ ಏನಿಲ್ಲ, ಒಟ್ಟು ನಮಗೆ ಚೆನ್ನಾಗಿರಬೇಕು. ಬೇಯಲ್ಲ ಅನ್ನೋಂಥ ಸಮಸ್ಯೆ ಇಲ್ಲ, ಯಾಕಂದರೆ ನಾವು ಅದನ್ನು ಪಲ್ಯನ ಫ್ರೈ ಮಾಡ್ಕೊಂಡಿದ್ದೀವಿ. ಮತ್ತು ಇವಾಗ ನಾವು ತೆಳುಗೆನೆ ಹಾಕಿರೋದ್ರಿಂದ ಬೆಂದೋಗುತ್ತೆ. ಏನು ತರಕಾರಿ ಬೇಕಾದರೂ ಹಾಕೋಬೋದು. ಈಗ ಅವರೆಕಾಳು ಸೀಸನ್ ಅಂದಾಗ ಅವರೆಕಾಳು ಮತ್ತು ಬಟಾಣಿ ಏನು ಬೇಕಾದರೂ ಹಾಕೋಬೋದು. ಆದರೆ ಬಟಾಣಿ ಎಲ್ಲ ಹಾಕಿದ್ರೆ ತೆಳು ಕ್ರಿಸ್ಮಸ್ ಸ್ವಲ್ಪ ತೆಳು ಬರಲ್ಲ, ದಪ್ಪ ಬಂದ್ಬಿಡುತ್ತೆ. ಇದು ತರಕಾರಿ ಸೊಪ್ಪು ಥರ ಆದರೆ ನಾವು ಎಷ್ಟು ತೆಳು ಬೇಕಾದರೂ ಮಾಡ್ಕೋಬೋದು. ಇದೇ ಥರ ಎಲ್ಲನೂ ಮಾಡಿ ಬೇಯಿಸ್ಕೋಬೇಕು. ಬಣ್ಣ ಬರೋದು ಬೇಕಾಗಿಲ್ಲ. ನಾನು ಕೆಳಗಡೆಗೆ ಪೇಪರ್ ಟಿಶ್ಯೂ ಪೇಪರ್ ಹಾಕೊಳ್ತೀನಿ. ಆಯಲಿ ಅಂದರೆ ಅದರಲ್ಲಿ ಹಾಕೊಳ್ತೀನಿ ಅಂದ್ಬಿಟ್ಟು. ಇದು ಸ್ವಲ್ಪ ಸಣ್ಣ ಸಿಮ್ಮಲ್ಲ ಬೇಯಿಸ್ಕೋಬೇಕು, ಇಲ್ಲಾಂದರೆ ಅದು ಬ್ಲ್ಯಾಕ್ ಆಗಿಬಿಡುತ್ತೆ, ಬ್ರೌನ್ ಬಣ್ಣ ಬಂದ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ಸಣ್ಣ ಸಿಮ್ಮಲ್ಲ ಬೇಯಿಸ್ಕೊಂಡ್ರೆ ಇದು ಬಣ್ಣ ಬರಲ್ಲ, ಚೆನ್ನಾಗಿರುತ್ತೆ. ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಇದಕ್ಕೆ ದೊಡ್ಡದೇನು ಬೇಕಾಗಲ್ಲ, ಸ್ಪೋರ್ಟ್ಗೆ ಸಾಕು. ಪುಟಾಣಿದು ಮತ್ತು ತವನು ಇದಾಗಿರುತ್ತಲ್ಲ ಪಾನ, ಹಂಗಾಗಿ ನಾನು ಚಿಕ್ಕದನ್ನು ಫೋರ್ಕ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಯಾವ ತರಕಾರಿ ಇಲ್ಲ ಅದನ್ನು ಮಾಡ್ಕೊಳ್ಳಿ, ಚಿಕನ್ ಎಲ್ಲನೂ ಮಾಡ್ಬೋದು ಈ ಥರ. ನೋಡಿ ಇವಾಗ ಮಾಡಾಗಿದೆ. ಇದಕ್ಕೆ ನೀವು ಟೊಮೆಟೊ ಸಾಸ್ ಆದರೂ ಹಾಕೋಬೋದು, ಚಟ್ನಿನಾದರೂ ಹಾಕೋಬೋದು, ಅಥವಾ ಒಂಚೂರು ಮಸಾಲೆ ಸಾಂಬಾರ್ ಥರ ಇದ್ರೂ ಹಾಕೋಬೋದು. ಏನು ಇಲ್ದಿರ ಹಂಗೆ ತಿನ್ಬೋದು, ಯಾಕಂದರೆ ಇದರೊಳಗಡೆ ಸ್ಟಫಿಂಗ್ ಇದೆ, ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ ಮಾಡಿಕೊಡಿ, ಮಕ್ಕಳಿಗೆಲ್ಲ ಇಷ್ಟಪಟ್ಕೊಂಡು ತಿಂತಾರೆ. ದೊಡ್ಡವರು ನಾನು ಹೇಳಿದ್ನಲ್ಲ, ದೊಡ್ಡವ್ರೂ ಚಿಕ್ಕ ಮಕ್ಕಳ ಥರನೇ ಇವಾಗ, ಅವ್ರಿಗೂ ಎಲ್ಲರಿಗೂ ಅಟ್ರಾಕ್ಷಿಯಾಗಿರುತ್ತೆ. ಮಾಡಿ ಸ್ನೇಹಿತರು ಒಂದ್ಸರಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.